ಪಂದ್ಯ ಸೋತ ನಂತರ ಭರತ್ ಅವರು ಏನೆಲ್ಲಾ ಹೇಳಿದ್ರು ಬೂಲ್ಸ್ ಪ್ಲೇ ಆಫ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಗೊಂಡ್ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲು ಇಂದಿನ ಒಂದು ಪಂದ್ಯದ ಬಗ್ಗೆ ಭರತ್ ಅವರು ಮಾತಾಡ್ತಾರೆ. ಸೊ ಆರಂಭದಿಂದಲೂ ಒಳ್ಳೆ ಸ್ಟಾರ್ಟ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ತಂಡ ಆಲ್ ಔಟ್ ಆಯಿತು. ಇದು ಪ್ರಮುಖ ಸೋಲಿಗೆ ಕಾರಣ. ಸೊ ಇನ್ನೂ ನಮ್ಮ ಹತ್ರ ಕಮ್ಬ್ಯಾಕ್ ಮಾಡಬಹುದಾಗಿತ್ತು, ಬಟ್ ಟೈಮ್ ಇರಲಿಲ್ಲ. ಸೊ ಇದು ಕೂಡ ಕಾರಣವಾಗುತ್ತೆ. ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಗುಜರಾತ್ ರೈಡರ್ ಗಳು ಟೈಮ್ ವೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ವಿಕಾಸ್ ಕಂಡೋಲಾ, ನೀರಜ್ ನರ್ವಾಲ್ ಒಳ್ಳೆ ಸಪೋರ್ಟ್ ಅನ್ನು ನೀಡಿದ್ರು, ಬಟ್ ನಮ್ಮ ಡಿಫೆನ್ಸ್ ಇಂದನೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಇನ್ನೊಂದು ಚೂರು ಬರಬೇಕಾಗಿತ್ತು, ಕಾರಣ ಅವ್ರಿಗಿಂತ ಕಡಿಮೆನೇ ಟ್ಯಾಕಲ್ಸ್ ಗಳನ್ನ ಮಾಡಿದ್ವಿ. ಬಟ್ ಎಕ್ಸ್ಟ್ರಾ ಪಾಯಿಂಟ್ ಬಂದಿರಬಹುದು, ರೈಡಿಂಗ್ ನಲ್ಲಿ ಒಂದು ರೇಂಜ್ ಗೆ ಓಕೆ ಇದೆ, ಬಟ್ ಸೋಲ್ಗೆ ಕಾರಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಲ್ ಔಟ್ ಆದ್ವಿ, ಅದೇ ಸೋಲ್ಗೆ ಕಾರಣ ಅಂತ ಹೇಳ್ತಾರೆ. ಸತತವಾಗಿ ಎರಡು ಬಾರಿ ಎರಡು ಪಂದ್ಯವನ್ನು ಸೋತಿದ್ದೀವಿ, ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಈ ಸೀಸನ್ ಅಲ್ಲಿ ನಾವು ಪ್ಲೇಆಫ್ಗೆ ಹೋಗೇ ಹೋಗ್ತೀವಿ. ಸೊ ಉಳಿದಿರೋ ಪಂದ್ಯವನ್ನು ಏನು ತಪ್ಪು ಮಾಡ್ಕೊಂಡಿದ್ದೀವಿ, ಉಳಿದ ಪಂದ್ಯವನ್ನು ಅಲ್ಲಿ ಆ ಒಂದು ಪಂದ್ಯಗಳಲ್ಲಿ, ಸೊ ಏನೇನು ತಪ್ಪು ಮಾಡ್ಕೊಂಡಿವಿ ಆ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಂಡು ಪ್ಲೇಆಫ್ಗೆ ಹೋಗಿ ಟ್ರೈ ಮಾಡ್ತೀವಿ. ಆದಷ್ಟು ಈ ಸೀಸನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ತಂಡದಿಂದ ಕೊಡಕ್ಕೆ ಟ್ರೈ ಮಾಡ್ತೀವಿ ಅಂತ ಭರತ್ ಅವರು ಹೇಳ್ತಾರೆ.